ಆಶ್ರಯದಾತಳಾಗಿಯೇ ಬದುಕು ಕಟ್ಟಿಕೊಂಡವಳು. ಈ ವೇಳೆಯಲ್ಲಿ ಒಬ್ಬಳು ಆಶ್ರಿತರಂತೆ ಕಣ್ಣೀರ್ ಕರೆಯುತ್ತಾ ಇದ್ದಿ. ಯಾವುದೋ ಒಂದು ರೀತಿಯ ದುಃಖ ದುಮ್ಮಾನ ನಿನ್ನ ಪಾಲಿಗೆ ಬಂದಿದೆ ಎನ್ನುವುದು ಸ್ಪಷ್ಟ. ಅಮ್ಮ, ಈ ದುಃಖವಾದರೂ ಯಾಕೆ? ಇಷ್ಟರವರೆಗೆ ನಿನ್ನ ಮಗನ ಜೊತೆಯಲ್ಲಿ ನೀನು ಇರುತ್ತಾ ಯಾವತ್ತೂ ದುಃಖಾಪ್ತಿಯಲ್ಲಿ ಮುಳುಗಿದ್ದನ್ನು ನಾನು ಕಂಡವನಲ್ಲ. ಇವತ್ತು ನೀನೇ ದುಃಖಿಸ್ತಿದ್ದಾದ್ರೆ ಏನಮ್ಮ ವಿಚಿತ್ರ? ಅಮ್ಮ
ಕಾರಣ ಇವ ಸರಿ ಮುಖ ತೋರಿಸುವುದಿಲ್ಲ. ಏನೋ ಯಾರಿಗೂ ಮುಖ ತೋರಿಸದ ವ್ಯವಹಾರ ಮಾಡಿದ್ದಾನೆ ಅವನು. ಇವನು ಏನೋ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ಒಂದು ಹೇಳಬೇಕು, ಇಲ್ಲದಿದ್ದೆ ಇವನು ನಿನ್ನ ದುಃಖ ನಿನ್ನ ದುಃಖಕ್ಕೆ ಹನುಮಂತ ಸುಕುಮಾರ ಸದ್ಗುಣವಂತ ಅಧಿಕಾರ ಇಲ್ಲದೆ ಕೈ ತಪ್ಪಿ ಹೋದ್ರೆ ಹೀಗೆ ಆಗುವುದು, ಮುಖ ನೋಡ್ಲಿಕ್ಕೆ ಆಗುವುದಿಲ್ಲ. ಬಹುಶಃ ಇವತ್ತು ಇವ ಹೋಗಿದ್ದಾನೆ. ನೀನು ಹೇಳ್ತಿರುವಂತಹ ಮಾತು ನಿಜ ಮಗನೇ. ಯಾಕೆ ಹೇಳು, ಶ್ರೀಮಂತರಿಗೆ ಕಷ್ಟ ಬಡತನ ಬಂತು ಆದ್ರೆ ಅದನ್ನು ನೋಡುವುದಕ್ಕೆ ಆಗುವುದಿಲ್ಲ. ಆಗುವುದು ಆದ್ರೆ ಬಡವ ಶ್ರೀಮಂತನಾಗಿದ್ರೆ ಅವನಿಗೆ ಸಮಸ್ಯೆ ಇಲ್ಲ. ಮೊದಲಿತ್ತು ಗೊತ್ತುಂಟ ಹೌದಲ್ವಾ, ಎಲ್ಲಕ್ಕೂ ಆಗುತ್ತದೆ. ಆದ್ರೆ ಇವನಿಗೆ ಅದೇ ರೀತಿ ಆಯ್ತು ಅಂತ ನೀನು ಹೇಳುವುದ? ಮತ್ತೆ ಇವನೇನು ಸಾಮಾನ್ಯದವಳಲ್ಲ, ಸಿಂಧೂವತಿ ಪಟ್ಟಣದ ರಸ, ಸಿಂಧು ದೇಶದ ನೃಪತಿ. ಹೌದು, ಹೆಸರು ಶಕುಂತರಾಜ. ಇವನಿಗೆ ಯಾಕೆ ಈ ದುರ್ಗತಿ ಬಂದದ್ದು? ಕಾರಣ ಉಂಟು. ಪ್ರಜೆಗಳಿಗೆ ಬಂದಂತಹ ಕಷ್ಟವನ್ನು ನಿವಾರಿಸುವರೆ ಮೃಗಬೇಟೆಗಾಗಿ ಕಾಡಿಗೆ ಹೋದನಂತಿ. ಮೃಗಬೇಟೆ ಆಡಿದ್ದು ತಪ್ಪ? ತಪ್ಪಲ್ಲಪ್ಪಲ್ವಲ್ಲ. ಆದ ಕಾರಣ ಮೃಗಬೇಟೆಯನ್ನು ಆಡುತ್ತಿರುವಂತಹ ಸಂದರ್ಭ 3 ದಿನ ಮೃಗಬೇಟೆಯನ್ನು ಆಡಿದಂತೆ.
ಅಡಿ ಮತ್ತೊಂದು ದಿನ ಹೋಗಬೇಕಾದ್ರೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೀತಾ ಇದ್ದ. ಬೇಟೆಯಲ್ಲಿ ನಿಪುಣ ಇರಬೇಕು, ಬೇಟೆ ಆಡುವ ಹುಚ್ಚುಂಟಿ ಇವನಿಗೆ, ಅವಾಗ ಹೋಗ್ತಾ ಇರ್ತಾರೆ. ಹೌದು ಹೌದು. ಹಾಗಾಗಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪಕ್ಷಿಗಳ ಕೂಗು ಕೇಳಿತಂತೆ ಇವನ ಕಿವಿಯಲ್ಲಿ. ಆ ಕ್ಷಣದಲ್ಲಿ ಆ ಪಕ್ಷಿಗಳೇ ಶಕುಂತ ಪಕ್ಷಿಗಳನ್ನು ಕಂಡಂತೆ ಸರಿ ಬಾಣವನ್ನು ಪ್ರಯೋಗ ಮಾಡಿದ. ಮುಂದೆ ಒಂದು ಪಕ್ಷಿ ಸತ್ತು ಹೋಯಿತು. ಅದನ್ನೇ ಬಿಡುವುದು ಧರ್ಮವೇ ಅಲ್ವೇ? ಮತ್ತೊಂದು ಏನಾಯ್ತು? ಏನಾಯ್ತು? ಗಾಯ ಆಗಿದೆ ಅದಕ್ಕೆ. ಹಾರಿಕೊಂಡು 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 ಹೋಗಿ ಸಹ ಯಜ್ಞಕುಂಡಕ್ಕೆ ಬಿತ್ತಂತೆ. ವಿಶ್ವಾಮಿತ್ರರ ಯಜ್ಞಕುಂಡಕ್ಕೆ ಬಿತ್ತೆ? ಸಿದ್ಧಾಶ್ರಮದಲ್ಲಿ ಇದ್ದಂತಹ ವಿಶ್ವಾಮಿತ್ರ. ಹೌದು, ವಿಶ್ವಾಮಿತ್ರರ ಕೋಪ ಏನಂತ ನಿನಗೆ ಗೊತ್ತುಂಟು. ಇನ್ನು ಪಕ್ಷಿ ಹೋಗಿ ಮಾಡುತ್ತಿರುವಂತಹ ಯಜ್ಞಕುಂಡಕ್ಕೆ ಬಿದ್ದರೆ ಇನ್ನೆಷ್ಟು ಕೋಪ ಬರ್ಲಿಕ್ಕಿಲ್ಲ ಅವರಿಗೆ? ದಿವ್ಯಜ್ಞಾನಿಗಳಲ್ಲಿಲ್ಲ, ಅಲ್ಲಿಂದಲೇ ಶಾಪ ಕೊಟ್ಟಾರ ಅವರು. ಶುದ್ಧೋದಕವನ್ನು ಹಾಕಿ ಅವನನ್ನು ಕೊಲ್ಲಬಹುದಿತ್ತು. ನಿಜ? ಆದೇನು ಮಾಡಿದ್ದಾರ? ಒಂದು ಮಾತನ್ನು ಹೇಳಿದಾರಂತೆ. ಏನು? ಇದಕ್ಕೆ ಕಾರಣರು ಯಾರೋ ಅವರನ್ನು 8 ದಿನದೊಳಗೆ ಕೊಳ್ಳುತ್ತೇನೆ ಎನ್ನುವ ಹಾಗೆ.